ನೋಡಿ ಒಂದು ಕಡೆ ರಾಜ್ಯ ನಾಯಕರು ಒಂದು ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇರತಕ್ಕಂತದ್ದು ಸೋ ಎಲ್ಲವನ್ನ ರಾಜ್ಯ ನಾಯಕರ ಹೆಗಲಿಗೆ ಇಲ್ಲಿ ಬಿಡ್ತಾ ಇಲ್ಲ ಹೈಕಮಾಂಡ್ ಸಹ ತಮ್ಮಗೆ ಇರತಕ್ಕಂತ ಒಂದು ಮೂಲದಿಂದ ಪ್ರತ್ಯೇಕವಾಗಿ ಇರತಕ್ಕಂತ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಎ ಬಿ ಸಿ ಅಂತ ಮೂರು ಪಟ್ಟಿಯನ್ನ ಅವರು ವರ್ಗೀಕರಣ ಮಾಡಿರತಕ್ಕಂತದ್ದು ಮೊದಲ ಪಟ್ಟಿಯಲ್ಲಿ ಗೆಲ್ಲುವ ಶಾಸಕರು ಅಂದ್ರೆ ಆ ಶಾಸಕರು ಬಹಳ ಈಜಿಯಾಗಿ ಗೆಲ್ತಾರೆ ಅನ್ನುವ ಹೆಸರುಗಳು ಮೊದಲನೇ ಪಟ್ಟಿಯಲ್ಲಿ ಇದೆ ಅದು ಎ ಪಟ್ಟಿಯಲ್ಲಿ ಇದೆ ಇನ್ನು ಬಿ ಪಟ್ಟಿಯಲ್ಲಿ ಗೆಲುವಿನ ಚಾನ್ಸ್ ಇರತಕ್ಕಂತವರು ಅಂದ್ರೆ 50-50 ಏನಂತೀವಲ್ಲ ಆ ರೀತಿಯಾಗಿ ಇರತಕ್ಕಂತವರು ಮೂರನೇ ಪಟ್ಟಿಯಲ್ಲಿ ಸೋಲಿನ ಕ್ಷೇತ್ರಗಳ ಡೀಟೇಲ್ಸ್ ಇದೆ ಸಿಎಂ ಬೊಮ್ಮಾಯಿ ಬಳಿ ಇದೆ ಮತ್ತೊಂದು ಲಿಸ್ಟ್ ಕೋರ್ ಕಮಿಟಿ ಅಭಿಪ್ರಾಯದ ಮೇರೆಗೆ ಸಿದ್ಧಪಡಿಸಿರತಕ್ಕಂತ ಲಿಸ್ಟ್ ತಮ್ಮ ಅನುಭವದ ಮೇಲೆ ಬೇರೆ ಲಿಸ್ಟ್ ಅನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಡ್ಕೊಂಡಿದ್ದಾರೆ ಸೋ ಸಭೆಯಲ್ಲಿ ಎಲ್ಲಾ ಲಿಸ್ಟ್ ಗಳನ್ನ ಇಟ್ಟು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗುತ್ತೆ ಕನಿಷ್ಠ 140 ಕ್ಷೇತ್ರಗಳಿಗೆ ಗೆಲುವಿಗೆ ರಣತಂತ್ರವನ್ನು ಬಿಜೆಪಿ ಮಾಡ್ತಾ ಇದೆ ಕನಿಷ್ಠ 150 150 ಪ್ಲಸ್ ಮಿಷನ್ ಅನ್ನು ಬಿಜೆಪಿ ಇಟ್ಕೊಂಡೆ ಈ ಒಂದು ಪಟ್ಟಿನ ರೆಡಿ ಮಾಡ್ತಾ ಇರತಕ್ಕಂತದ್ದು ಸೋ ಕನಿಷ್ಠ 140 ಕ್ಷೇತ್ರಗಳನ್ನು ಗೆಲ್ಲೋದಿಕ್ಕೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದೆ ಹಾಲಿ ಶಾಸಕರ ಪೈಕಿ ಸುಮಾರು 10 ಮಂದಿಗೆ ಟಿಕೆಟ್ ಕೈ ತಪ್ಪು ಸಾಧ್ಯತೆ ಇದೆ ಅವರು ಸಚಿವರು ಆಗಿರಬಹುದು ಮಾಜಿ ಸಚಿವರು ಆಗಿರಬಹುದು ಅಥವಾ ಹಾಲಿ ಶಾಸಕರು ಆಗಿರಬಹುದು ಯಾರು ಬೇಕಾದರೂ ಆಗಿರಬಹುದು ಗೊತ್ತಿಲ್ಲ ಆದರೆ 10 ಮಂದಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಯಸ್ಸಿನ ಕಾರಣಕ್ಕೆ ವರ್ಚಸ್ಸು ಕಡಿಮೆಯಾಗಿರುವ ಕಾರಣಕ್ಕೆ ಅಥವಾ ಒಂದಷ್ಟು ಏನಾದರೂ ವಿವಾದಗಳನ್ನು ಮೈಮೇಲೆ ಎಳಕೊಂಡಿರತಕ್ಕಂತ ಕಾರಣಕ್ಕೆ ಟಿಕೆಟ್ ಮಿಸ್ ಆಗಬಹುದು ಹೊಸ ಮುಖಗಳಿಗೆ ಹೆಚ್ಚು ಅವಕಾಶವನ್ನು ನೀಡಲಿಕ್ಕೆ ಬಿಜೆಪಿ ಚಿಂತನೆಯನ್ನು ನಡೆಸ್ತಾ ಇದೆ ಸೋ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ತಂತ್ರವನ್ನೇ ಅನುಸರಿಸಿ ಅಲ್ಲಿ ಬಿಜೆಪಿ ಬಹಳ ಈಜಿಯಾಗಿ ಗೆದ್ದಿದೆ ಸೋ ಹಾಗಾಗಿ ಅದೇ ರೀತಿಯಾದಂತ ಮಾಡೆಲ್ ಅನ್ನು ಇಲ್ಲಿ ಅನುಸರಿಸಲಿಕ್ಕೆ ಬಿಜೆಪಿ ಮುಂದಾಗಿರತಕ್ಕಂತದ್ದು ಓಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕಮಲ್ ರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇರತಕ್ಕಂಥದ್ದು ಕಮಲ್ ರಾಜ್ ಇದೀಗ ಬೆಂಗಳೂರಿನಲ್ಲಿ ನಡೆದಿರತಕ್ಕಂಥ ಎಲ್ಲ ಪ್ರಯತ್ನಗಳು ಸಾಹಸಗಳು ಎಲ್ಲ ಸಭೆಗಳು ಎಲ್ಲವೂ ಕಂಪ್ಲೀಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಪಟ್ಟಿಯನ್ನು ಹಿಡ್ಕೊಂಡು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಹಿಡ್ಕೊಂಡು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಯಲ್ಲಿ ಏನಾಗಬಹುದು ಅಂತ ಕಮಲ್ ರಾಜ್ ಎಸ್ ಶ್ರೀಶಂಕರ್ ಏನು 2023 ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ವಿನೂತನ ಪ್ರಯತ್ನಕ್ಕೆ ಅಂದ್ರೆ ವಿನೂತನ ಪ್ರಕ್ರಿಯೆ ಮೂಲಕ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರ್ತಕ್ಕಂಥದ್ದು ಈಗ ಕಳೆದ 31ರಂದು ಕೂಡ ಜಿಲ್ಲಾವಾರು ಆ ಒಂದು ಜಿಲ್ಲೆಯ ಬೂತ್ ಮಟ್ಟದ ಮೇಲ್ಪಟ್ಟ ನಾಯಕರಿಂದ ಕೂಡ ಗುಪ್ತ ಮತದಾನದ ಪಡೆಯುವ ಮುಖಾಂತರ ಅವರ ಅಭಿಪ್ರಾಯ ಆಯಾ ಕ್ಷೇತ್ರಗಳ ಆಕಾಂಕ್ಷಿಗಳ ನಾಯಕರು ಯಾವ ರೀತಿ ವರ್ಚಸ್ಸನ್ನು ಗುರುತಿಸಿಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಕಾರ್ಯಕರ್ತರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನೋದು ಕೂಡ ಆ ಒಂದು ಹಂತದ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು ಅದಾದ ಬಳಿಕ ಬೆಂಗಳೂರಿನಲ್ಲಿ ಖಾಸಗಿ ರೆಸಾರ್ಟ್ನಲ್ಲಿ ಕೂಡ 2 ದಿನಗಳ ಕಾಲ ಪ್ರತಿ ಜಿಲ್ಲೆವಾರು ಪ್ರತಿ ಕ್ಷೇತ್ರವಾರು ಕೂಡ ಪರ ವಿರೋಧ ಮಾಹಿತಿಗಳನ್ನ ಕೂಡ ಶೇಖರಣೆಯನ್ನು ಮಾಡಿದ್ರು ಅದಾದ ನಂತರ 2 ದಿನಗಳು ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಬಂದಿರತಕ್ಕಂಥ ಪರ ವಿರೋಧ ಚರ್ಚೆಗಳನ್ನು ಇಟ್ಕೊಂಡು ಯಾರು ಯಾರಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಗೆಲ್ತಾರೆ ಹಾಲಿ ಶಾಸಕರಾಗಿರ್ಬೋದು ಮಾಜಿ ಸಚಿವರಾಗಿರ್ಬೋದು ಹೊಸ ಮುಖಗಳಾಗಿರ್ಬೋದು ಎಲ್ಲರೂ ಕೂಡ ಎಲ್ಲವನ್ನು ಕೂಡ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥ ರಾಜ್ಯ ಬಿಜೆಪಿ ನಾಯಕರು ಒಂದು ಶಾರ್ಟ್ ಲಿಸ್ಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು ಎ ಬಿ ಸಿ ಅಂತ ಮೂರು ಪಟ್ಟಿಗಳನ್ನ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಯಾವುದೇ ವಿವಾದ ಮತ್ತು ಸಿಂಗಲ್ ನೇಮ್ ಅಂದ್ರೆ ಒಂದೇ ಹೆಸರು ಒಂದು ಕ್ಷೇತ್ರಕ್ಕೆ ಒಂದೇ ಹೆಸರು ಇರ್ತಕ್ಕಂಥ ಪಟ್ಟಿಯನ್ನ ಈಗಾಗಲೇ ಸಿದ್ಧ ಮಾಡಿ ಇಟ್ಟುಕೊಂಡಿರ್ತಕ್ಕಂಥದ್ದು ಎರಡನೇದಾಗಿ ಗೆಲ್ಲುವಂತಹ ಕಳೆದ ಬಾರಿ ಏನು ಕಡಿಮೆ ಅಂತರದಲ್ಲಿ ಸೋತಿರ್ತಕ್ಕಂಥ ಕ್ಷೇತ್ರಗಳಾಗಿರ್ಬೋದು ಕಳೆದ ಬಾರಿ ಟಿಕೆಟ್ ಮಿಸ್ ಆಗಿ ಹೊಸ ಮುಖಗಳಿಗೆ ಕೊಟ್ಟಿರ್ತಕ್ಕಂಥ ಕ್ಷೇತ್ರಗಳಾಗಿರ್ಬೋದು ಇಲ್ಲ ಇನ್ನಿತರ ನಾಯಕರ ಕ್ಷೇತ್ರಗಳಲ್ಲೂ ಕೂಡ ಗುರುತಿಸಿಕೊಂಡ ರಾಜ್ಯ ಬಿಜೆಪಿ ನಾಯಕರು ಎರಡನೇ ಪಟ್ಟಿಯನ್ನು ತಯಾರಿಸಿಕೊಳ್ತದೆ ಇನ್ನು ಮೂರನೇ ಹಂತದಲ್ಲಿ ಈ ಬಾರಿ ಸೋಲುವ ಬೀತಿರ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ಪಟ್ಟಿ ಮಾಡಿರ್ತಕ್ಕಂಥ ಯಾಕಂತಂದ್ರೆ ಒಂದು ಒಂದು ಪಕ್ಷ ಅಂತಂದ್ರೆ ಎಲ್ಲಾನು ಕೂಡ ಮೈನಸ್ ಪ್ಲಸ್ ಎಲ್ಲಾ ಕೂಡ ಲೆಕ್ಕಾಚಾರ ಹಾಕಿರೋ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಎಲ್ಲಾ ಹಂತದ ಪಟ್ಟಿಗಳನ್ನು ಸಿದ್ಧ ಮಾಡಿಕೊಂಡು ಈಗಾಗಲೇ ಕೇಂದ್ರಕ್ಕೆ ರವಾನೆ ಮಾಡಿರ್ತಕ್ಕಂಥದ್ದು ಈ ಇದೇ ವಿಚಾರವಾಗಿ ಕೇಂದ್ರ ಸಂಸದೀಯ ಮಂಡಳಿ ಸಭೆ ಮತ್ತು ಕೇಂದ್ರ ಚುನಾವಣಾ ಸಭೆಗೆ ಈಗಾಗಲೇ ದಿನಾಂಕ ಕೂಡ ನಾಳೆ ನಿಗದಿ ಆಗಿರತಕ್ಕಂಥದ್ದು ನಾಳೆ ದೆಹಲಿಯಲ್ಲಿ ಕೂಡ ವಿಶೇಷ ಚುನಾವಣಾ ಸಮಿತಿ ಕೂಡ ನಡೀತಾ ಇರತಕ್ಕಂಥ ಈ ಒಂದು ಸಭೆಗೆ ರಾಜ್ಯದ ನಾಯಕರಾಗಿರ್ತಕ್ಕಂಥ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಇಂದು ದೆಹಲಿಗೆ ತೆರಳ್ತಕ್ಕಂಥದ್ದು ಆ ಒಂದು ಸಭೆಯಲ್ಲಿ ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗಿರ್ತಕ್ಕಂಥದ್ದು ಇನ್ನು ಈ ಒಂದು ಚುನಾವಣೆಯಲ್ಲಿ ವಿಶೇಷವಾಗಿ ಗುಜರಾತ್ ಮಾಡೆಲ್ ಅನ್ನು ಕೂಡ ರಾಜ್ಯ ನಾಯಕರು ಅನುಸರಿಸಿದಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ಹಾಲಿ ಶಾಸಕರಿಗೂ ಕೂಡ ಟಿಕೆಟ್ ಕೈತಪ್ಪುವ ಲಕ್ಷಣಗಳು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಶಿವಶಂಕರ್ ಇನ್ನು ವಿಶೇಷವಾಗಿ
ಈ ಮೂರು ದಿನಗಳ ಕಾಲ ಏನು ದೆಹಲಿಯಲ್ಲಿ ನಡೀತಕ್ಕಂಥ ಸಭೆಯು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಭಾರಿ ಟಕ್ಕರನ್ನು ಕೂಡ ನೀಡಕ್ಕೆ ಸಿದ್ಧ ಆಗಿರುತ್ತೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನ ಹಿರಿಯ ನಾಯಕರ ಕ್ಷೇತ್ರಗಳನ್ನು ಕೂಡ ಒಂದಷ್ಟು ಪಟ್ಟಿ ಮಾಡಿರ್ತಕ್ಕಂಥ ರಾಜ್ಯ ಬಿಜೆಪಿ ನಾಯಕರು ಆ ಒಂದು ಕ್ಷೇತ್ರಗಳಿಗೆ ವಿಶೇಷವಾಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಇನ್ನಿತರ ಕಾಂಗ್ರೆಸ್ ನ ಹಿರಿಯ ನಾಯಕರ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋ ದಿಟ್ಟ ನಿರ್ಧಾರದಿಂದ ಆ ಒಂದು ಕ್ಷೇತ್ರಗಳ ಮೇಲೆ ಹೆಚ್ಚು ಗಮನ ಹರಿಸಿ ಅಲ್ಲಿನ ಸ್ಥಳೀಯ ನಾಯಕರಾಗಿರ್ಬೋದು ಅಲ್ಲಿ ರೆಬಲ್ ಫೈಟ್ ಕೊಡುವಂತ ನಾಯಕರಿಗೂ ಕೂಡ ಟಿಕೆಟ್ ನೀಡಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಇನ್ನು ರಾಜ್ಯದಲ್ಲಿ ಈ ಬಾರಿ ಶತಾಯ ಗಶ ಮಿಷನ್ 150 ಅನ್ನ ಗೆಲ್ಲಲೇಬೇಕಂತ ಪಣೆ ತೊಟ್ಟಿರ್ತಕ್ಕಂಥ ರಾಜ್ಯ ಬಿಜೆಪಿ ನಾಯಕರು ಬಹಳ ಸ್ಟ್ರಾಟಜಿಯನ್ನ ಮಾಡಿ ನಾಲ್ಕು ಹಂತಗಳಲ್ಲಿ ಬಿಜೆಪಿಯನ್ನ ಗೆಲ್ಲಕ್ಕೆ ಸಿದ್ಧ ಮಾಡಿಕೊಂಡಿರ್ತಕ್ಕಂಥದ್ದು ಶಿವಶಂಕರ್. ಓಕೆ ಕಮಲ್ ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.